ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತು ನಮ್ಮ ವಿಜಯಪುರದಲ್ಲಿರುವಂಥ ಒಂದು ಹೋಟೆಲ್ ಫುಡ್ ರಿವ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಹೋಟೆಲ್ ಹೆಸರು ಬಂದು ಸಿನಮ್ ಅಂತ. ಇಲ್ಲಿ ನೀವು ಈ ಕಡೆ ನೋಡ್ಬೋದು, ಗಾಂಧಿ ಚೌಕಿಂದ ಈ ಕಡೆ ಸ್ಟ್ರೈಟ್ ಬಂದು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬಿ ಎಲ್ ಡಿ ಕಾಲೇಜ್ ಐತಿ. ಬಿ ಎಲ್ ಡಿ ಕಾಲೇಜಿಂದ ನೀವು ನೋಡ್ಬೋದು ಪಾಟೀಲ್ ಪ್ಲಾನೆಟ್ ಐತಿ. ಪಾಟೀಲ್ ಪ್ಲಾನೆಟಿಂದ ಸ್ಟ್ರೈಟಿಗೆ ಬಂದರೆ ಅಂತ ಹೇಳಿದ್ರೆ ನಿಮ್ಗೆ ಸಿಗುತ್ತೆ. ಆಮೇಲೆ ಈ ಕಡೆಯಿಂದ ನೀವು ಸೊಲಾಪುರ ರೋಡಿಂದ ಬಂದ್ರಿಂದ ಸಿಗುತ್ತೆ ಡೈರೆಕ್ಟಿಗೆ. ನೀವು ನೋಡ್ಬೋದು ಸಿನಮನ್ ಅಂತ ಹೋಟೆಲ್ಲು ಹೊಸದಾಗಿದೆ, ಎಲ್ಲ ಫುಲ್ ಬ್ಯಾಂಬೂ ಸ್ಟ್ರಕ್ಚರಿಂದ ಮಾಡಿದ್ದಾರೆ. ಸೊ ಬನ್ನಿ, ನಾವೀಗ ಹೋಗೋಣ, ಹೋಟೆಲ್ ಒಳಗೆ ಎಂಟ್ರಿ ಕೊಡೋಣ. ನೀವು ನೋಡ್ಬೋದು ಬಂದ ತಕ್ಷಣ ಯಾವ ರೀತಿ ಆ್ಯಂಬಿಯನ್ಸ್ ಕಾಣ್ತಿದೆ ಅಂತ. ಫುಲ್ ಪೂರ್ತಿ ಬ್ಯಾಂಬೂಯಿಂದ ಮಾಡಿರುವಂಥದ್ದು. ಸೊ ಸ್ನೇಹಿತರೆ ಬನ್ನಿ, ಎಲ್ಲರೂ ಒಳಗಡೆ ಹೋಗೋಣ. ನಾನು ಟೇಸ್ಟ್ ಮಾಡಿ ಫುಡ್ ರಿವ್ಯೂ ಹೇಳ್ತೀನಿ ಯಾವ ರೀತಿ ಅಂತ. ಸೊ ತುಂಬ ಭಾಳ ದಿನ ಆದಮೇಲೆ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಮುಂದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟುಡೇ ಸ್ಪೆಷಲ್ ಸ್ಟಾರ್ಟರ್, ಮೇನ್ ಕೋರ್ಸ್, ಆಮೇಲೆ ಡೆಸರ್ಟ್ಸ್, ಮಾಕ್ಟೈಲ್ ಏನೇನಿದೆ ಎಲ್ಲ ಹಾಕಿದ್ದಾರೆ. ಒಂದು ಪ್ಲೆಜರ್ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು. ನೀವು ನೋಡಿ ಒಂಥರ ಚೆನ್ನಾಗಿದೆ. ಫಸ್ಟ್ ನೀವು ಬಂದ ಈ ಥರ ಒಂದು ಎರಡು ಲ್ಯಾಂಪ್ ನಿಮಗೆ ವೆಲ್ಕಮ್ ಮಾಡ್ಕೊಳುತ್ತೆ. ನೋಡ್ಬೇಕಿದೆ ಒಳಗೆ ಅಂತ. ಸೊ ನೀವು ಈ ಥರ ಒಳಗಡೆ ಬಂದರೆ ಈ ಥರ ಒಂದು ಕೂಲ್ ಆದಂಥ ಆ್ಯಂಬಿಯನ್ಸ್ ಫ್ಯೂಚರ್ಸ್ ನಿಮಗೆಲ್ಲ ನೋಡೋಕೆ ಸಿಗುತ್ತೆ. ಸೊ ಈ ಕಡೆ ಒಂದು ಡಿಫ್ರೆಂಟಾಗಿ ಬ್ಯಾಂಬು ಹಟ್ ಕೂಡ ಮಾಡಿದ್ದಾರೆ ಅವರು. ನಿಮಗೆ ಸಪ್ರೇಟಾಗಿ ಪ್ರೈವೇಸಿ ಕೂಡ ಸಿಗುತ್ತೆ. ಆಮೇಲೆ ಈ ಕಡೆ ವಾಷಿಂಗ್ ಏರಿಯಾ, ಆಮೇಲೆ ಅಲ್ಲಿ ಮೇನ್ ಕೌಂಟ್ರ್ ಇದೆ. ಇಲ್ಲಿ ನೀವು ಹೊರಗಡೆ ಓಪನ್ ಏರಿಯಾ ಐತೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಬ್ಯಾಂಬು ಎಲ್ಲ ಇದೆ. ನೀವು ಐ ಪಿ ಎಲ್ ಯಾರು ನೋಡ್ತೀರಾ, ಇಲ್ಲಿ ಕೂತ್ಕೊಂಡು ಆರಾಮ ಫ್ರೀಯಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ಊಟ ಮಾಡ್ಬೋದು. ಆಮೇಲೆ ನೀವಿಲ್ಲಿ ಬರ್ತ್ಡೇ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ದು ಬರ್ತ್ಡೇ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ಕೂಲಾಗಿ ಒಂದು ಆ್ಯಂಬಿಯನ್ಸ್ ಫ್ಯೂಚರ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಆಮೇಲೆ ಇಲ್ಲಿ ನೋಡಿ, ಇವತ್ತು ಎಲ್ ಎಸ್ ಜಿ ಮತ್ತು ಪಂಜಾಬ್ ಮ್ಯಾಚಸ್ ಇದೆ, ಇಲ್ಲಿ ಮ್ಯಾಚಸ್ ಕೂಡ ನೋಡ್ಬೋದು. ಆಮೇಲೆ ನೋಡಿ, ಇಲ್ಲಿ ನಮ್ಮ ಸಿದ್ದಿಪುರುಷರು ಸ್ವಾಮಿಗಳದ್ದು ಒಂದು ಫೋಟೋ ಕೂಡ ಹಾಕಿದ್ದಾರೆ ಅವರು. ಇವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಈ ಸಂಡೇ ಈ ಸ್ಯಾಟರ್ಡೇ ಒಂದು ಫುಡ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತಿರ್ತೀನಿ ಯಾವ ರೀತಿ ಅಂತ. ಸೊ ಇಲ್ಲಿ ಅವರು ಫುಡ್ ಪ್ರಿಪೇರೇಷನ್ ಮಾಡ್ತಿರ್ತಾರೆ, ಇಲ್ಲಿ ಅವ್ರ ಕೌಂಟರ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಮೇಲ್ಗಡೆ ಹೋದ್ರಿ ಅಂತ ಹೇಳಿದ್ರೆ ಮೇಲ್ಗಡೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಒಂದು ಕೂಲ್ ಫೀಚರ್ಸ್ ಆಗಿ ಅವ್ರು ನಿಮ್ಗೆ ಕೊಟ್ಟಿದ್ದಾರೆ. ಒಂದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಕರ್ಕೊಂಬಂದ್ರೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ಕೂಲಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಇಲ್ಲಿ ಅವ್ರ ಮೇಲ್ಗಡೆ ಏನೇನು ಬೇಕು, ಕೆಳಗಡೆ ಒಂದು ಕೌಂಟ್ರ್ ಇದೆ, ಇಲ್ಲಿ ಮೇಲ್ಗಡೆ ಇವರಿಬ್ಬರು ಇದ್ದಾರೆ. ಸೊ ನಿಮಗೆ ಏನಾರ ಫುಡ್ ಬೇಕಂದರೆ ಫುಡ್ ಇಲ್ಲೇ ಸರ್ವ್ ಮಾಡ್ತಾರೆ ಅವರು, ನೀವು ನೋಡ್ಬೋದು. ಇಲ್ಲಿ ಮೇಲ್ಗಡೆ ಕುತ್ಕೊಳ್ಳೋದು ಇನ್ನೊಂದು ಏನು ಬೆನಿಫಿಟ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಾಳಿ ಬರುತ್ತೆ, ಆ ಕಡೆ ಈ ಕಡೆ ಎಲ್ಲ ನೇಚರ್ನ ಕುತ್ಕೊಂಡು ನೋಡ್ಬೋದು. ಕೆಳಗಡೆ ಅಲ್ಲೇ ನಾಲ್ಗುಡೆ ಮಧ್ಯೆ ಇರ್ತೀವಿ, ಆದರೆ ಇಲ್ಲಿ ಮೇಲ್ಗಡೆ ಕುತ್ಕೊಂಡ್ರೆ ನಿಮಗೂ ಒಂಥರ ಚೆನ್ನಾಗಿ ಅನಿಸುತ್ತೆ, ಗಾಳಿಯೆಲ್ಲ ಬರ್ತಾ ಇರುತ್ತೆ. ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡ್ಬೋದು. ಒನ್ ವೀಕ್ ಪೂರ್ತಿ ಫ್ರಸ್ಟ್ರೇಟೆಡ್ ಆಗಿರುತ್ತೆ ನಿಮ್ಗೆ ಆ ವರ್ಕ್ ಈ ವರ್ಕ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವು ಇಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ಈ ಹೋಟೆಲ್ ತುಂಬ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಾನು ನೆಕ್ಸ್ಟು ಫುಡ್ನೆಲ್ಲ ಆರ್ಡರ್ ಮಾಡ್ತೀನಿ. ಈ ಕಡೆ ಕೂಡ ಒಂದು ಪ್ಲೇಸ್ ಇದೆ, ನೀವು ಬೇಕಾದ್ರೆ ಇಲ್ಲಿ ಕೂತ್ಕೋಬೋದು. ತುಂಬ ವಾಸ್ಟಾಗಿ ಈ ಏರಿಯಾನ ಸ್ಪ್ರೆಡ್ ಮಾಡಿದ್ದಾರೆ ಅವರು, ನೀವಿಲ್ಲಿ ನೋಡ್ಬೋದು. ನಾನು ಆ ಕಡೆಯಿಂದ ಒಂದು ತೋರಿಸಿದ್ದೀನಿ, ಆಮೇಲೆ ಈ ಕಡೆ ಒಂದು ಎರಡು ಕಡೆಯಿಂದನೂ ತೋರಿಸಿದ್ದೀನಿ. ಕೆಳಗಡೆ ಒಂದು ಕೌಂಟ್ರ್ ಇದೆ, ನೀವು ಯಾವ ಕೌಂಟ್ರ್ ಬೇಕಾದ್ರೂ ಅಲ್ಲಿ ಚೂಸ್ ಮಾಡ್ಕೋಬೋದು. ಇದು ಬಂದು ನಮ್ಮ ವಿಜಯಪುರದಲ್ಲಿರುವಂಥ ಪಾಟೀಲ್ ಪ್ಲಾನೆಟ್ ಪಕ್ಕದಲ್ಲಿ ಇರುವಂಥದ್ದು ಒಂದು ಸಿನಮನ್ ಅಂತೇಳಿ ಬಾಂಬು ರೆಸ್ಟೋರೆಂಟ್ ಹೊಸದಾಗಿ ಓಪನ್ ಮಾಡಿದ್ದಾರೆ. ಪೂರ್ತಿ ಇದೆಲ್ಲ ಬಾಂಬೆಯಿಂದನೇ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅಂದರೆ ಪೂರ್ತಿ ಬಾಂಬು ಯೂಸ್ ಮಾಡಿಕೊಂಡೇ ಈ ಒಂದು ರೆಸ್ಟೋರೆಂಟ್ ಬಿಲ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫುಡ್ ಆರ್ಡರ್ ಮಾಡಿ ನಾನು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ರಿವ್ಯೂ ಮಾಡ್ತೀನಿ, ಬನ್ನಿ. ಗೈಸ್, ಈಗ ನಾವು ಇಲ್ಲೇ ಮೇಲ್ಗಡೆ ಒಂದು ಮೇಲ್ಗಡೆ ಪ್ಲೇಸ್ ಚೂಸ್ ಮಾಡ್ಕೊಂಡಿದ್ವಿ. ಸೊ ಇಲ್ಲೇ ಕೆಳಗಡೆ ನೀವು ಐ ಪಿ ಎಲ್ ನೋಡ್ಬೇಕಂತೇಳಿ ಅಂದ್ಕೊಂಡು ಇಲ್ಲೇ ಕೂತ್ಕೊಂಡಿದ್ವಿ. ನಿಮಗೆ ಸಿನಮನ್ದು ಮೆನು ತೋರಿಸಿ ನೋಡಿ, ಮೆನು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸಿನಮನ್ ಬಾಂಬು ರೆಸ್ಟೋರೆಂಟ್ ನಮ್ಮ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ, ಕರ್ನಾಟಕ ಅಲ್ಲ, ಕನ್ನಡದಲ್ಲಿ ಬರೆಯಬೇಕು. ಸೊ ಫಸ್ಟ್ ನೀವು ನೋಡಿದ್ರೆ ಈ ಥರ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಫ್ರೆಶ್ ರಿಫ್ರೆಷರ್ಸು, ಮಾಕ್ಟೈಲ್ಸು,
ಆಮೇಲೆ ಆಸ್ಕ್ಯೂರ್ ಆಸ್ಕೋರ್ ಕಟ್ ಆ್ಯಂಡ್ ಪ್ರೊಡ್ಯೂಸರ್ ನಂತರ ಇದು ಎಲ್ಲ ಹೋಟೆಲ್ ಇರುತ್ತೆ. ಸೊ ಈ ಹೋಟೆಲ್ದು ಒಂದು ಮೆನು ತೋರಿಸಿ ನೋಡ್ಕೊಂಬಿಡಿ, ಇಲ್ಲಿ ಏನೇನು ಸಿಗುತ್ತೆ, ಪ್ರೈಸ್ ಎಷ್ಟು ಏನಂತ. ಸೊ ಇಲ್ಲಿ ಪಾಪಡ್ ಆಮೇಲೆ ಸೂಪ್ದು ಇದೆ. ನೆಕ್ಸ್ಟ್ ಸ್ಟಾರ್ಟರ್ಸ್ ಬಂದು ಚೈನೀಸ್ ಒಳಗಡೆ ವೆಜ್ ಸಿಸ್ಟಮ್ ಕ್ರಿಸ್ಪಿ, ಕಾರ್ನ್ ಕ್ರಿಸ್ಪಿ, ಕ್ರಿಸ್ಪಿ ಈ ಥರ ಎಲ್ಲ ಇದೆ ನೋಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಅದು ಊಟಕ್ಕಿಂತ ಮುಂಚೆ ಸೂಪ್ ಥರ ಕೊಡ್ತಾರಲ್ಲ ಅದೇ. ಆಮೇಲೆ ಈ ಸ್ಟಾರ್ಟರ್ ಕಬಾಬ್ ಇದರಲ್ಲ ಇದೆ ನೋಡ್ಬೋದು. ಮೇನ್ ಕೋರ್ಸ್ ಬಂದರೆ ಇಷ್ಟೆಲ್ಲ ಸಿಗುತ್ತೆ ನಿಮಗೆ, ಪನ್ನೀರ್ ಕಡಾಯಿ, ಪನ್ನೀರ್ ಹಂಡಿ, ಕಾಜು ಮಸಾಲ, ಆಮೇಲೆ ಈ ಥರ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಅದೇ ನೆಕ್ಸ್ಟ್ ಕಂಟಿನ್ಯೂ ಇದೇ ಇರ್ತೈತೆ. ಆಮೇಲೆ ನೆಕ್ಸ್ಟ್ ಡೆಲಿಷಿಯಸ್ ದಾಲ್ ಬಂದು ಈ ರೀತಿ ಇರುತ್ತೆ, ದಾಲ್ ತಡ್ಕ, ದಾಲ್ ಫ್ರೈ, ದಾಲ್ ಕೊಲಾಪುರಿ, ಒಂದು ಎರಡು ರೆಸಿಪಿಗಳು, ಸಿಕ್ಕಾಪಟ್ಟೆ ರೆಸಿಪಿ. ಇನ್ನೇನು ರೊಟ್ಟಿ ಏನಂತೆ, ಇಂಡಿಯನ್ ಬ್ರೆಡ್ಸ್ ಕುಲ್ಚ, ಬಟ್ ಕುಲ್ಚ, ಪ್ಲೇನ್ ಕುಲ್ಚ ಎಲ್ಲ ಬರುತ್ತೆ ನೋಡ್ಬೋದು. ನಾನು ಡೈರೆಕ್ಟಾಗಿ ಮೆನು ಇಲ್ಲೇ ತೋರಿಸಿದ್ದೀನಿ, ನೋಡಿಕೊಂಡು ಇಲ್ಲೇ ಡೈರೆಕ್ಟಾಗಿ ಬಂದುಬಿಡಿ. ಪಾಟಿಲ್ ಪ್ಯಾಂಟ್, ನೀವು ಪಾಟಿಲ್ ಪ್ಯಾಂಟ್ ತೋರಿಸ್ಬೇಕಾರೆ ಇಲ್ಲಿ ನೋಡಿ, ನಮ್ಮ ವಿಜಯಪುರದಲ್ಲಿ ಪಾಟಿಲ್ ಪ್ಯಾಂಟ್ ಕೂಡ ಇಲ್ಲೇ ಇದೆ, ಉಪ್ಲೀಸ್ ಶ್ರೇಯ ಹಾಸ್ಪಿಟಲ್ ಕೂಡ ಇಲ್ಲೇ ಇರುವಂಥದ್ದು ನೋಡ್ಬೋದು. ಇಲ್ಲಿ ರೈಸ್ ಬರ್ತೈತೆ. ನೆಕ್ಸ್ಟ್ ನಿಮ್ಗೇನು ಬೇಕು, ಬರ್ಗರ್ ಪಿಜ್ಜಾ ಕೂಡ ಇವರಲ್ಲಿ ಸಿಗುತ್ತೆ, ಬರ್ಗರ್ ಪಿಜ್ಜಾ, ಆಮೇಲೆ ಐಸ್ ಕ್ರೀಮು, ಆಮೇಲೆ ನೆಕ್ಸ್ಟ್ ಬೆವರೇಜಸ್, ಜ್ಯೂಸಸ್ ಎಲ್ಲ ಕೂಡ ಸಿಗುತ್ತೆ. ಸೊ ಇದು ಕಂಪ್ಲೀಟಾಗಿ ಸಿನಮನ್ ಅವರ ಒಂದು ಮೆನ್ಯು ಆಗಿರುವಂಥದ್ದು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಆರ್ಡ್ರ್ ಮಾಡ್ಕೊಳ್ಳಿ, ಸ್ಯಾಟರ್ಡೇ ವೀಕೆಂಡಿಗೆ ಬನ್ನಿ, ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡ್ಕೊಳ್ಳಿ, ಸ್ವಲ್ಪ ಫ್ರೀನೂ ಆಗುತ್ತೆ. ಸೊ ಬನ್ನಿ, ನೆಕ್ಸ್ಟ್ ಸಿಗುತ್ತೆ. ಈಗ ನಮ್ಮ ಅಣ್ಣವರು ಮಂಚೂರಿಯನ್ ಸೂಪ್ ಆರ್ಡ್ರ್ ಮಾಡಿದ್ವಿ, ಮಂಚೂರಿಯನ್ ಸೂಪ್ ತಂದು ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಇದೆಲ್ಲ ಹಾಕೋಬೇಕಾಗುತ್ತೆ, ಒಂಥರ ಒಂದು ಟೇಸ್ಟ್ ಕೊಡ್ತಿದ್ವಿ, ಬೇರೆ ಬೇರೆ ಟೇಸ್ಟು. ಅಂದರೆ ನೀವು ಎಲ್ಲ ಹೋಟೆಲಲ್ಲಿ ನೋಡ್ಬೋದು, ಎಲ್ಲ ಹೋಟೆಲಲ್ಲೂ ಕೊಡ ಸಹಿತ ಕೊಡ್ತಾರೆ ಇದು. ಸೊ ನೋಡಿ ಇವಾಗ. ಸೊ ಸ್ನೇಹಿತರೆ, ಈಗ ನಾನು ವೆಜ್ ಮಂಚೂರಿಯನ್ ಸೂಪು ಹೇಳಿದ್ದೀನಿ, ಅವ್ರು ತಂದು ಕೊಟ್ಟಿದ್ದಾರೆ. ಸ್ವಲ್ಪ ಟೇಸ್ಟ್ ನೋಡಿ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಸ್ವಲ್ಪ ಬಿಸಿ ಇದ್ದೆ, ಎಲ್ಲ ಕಡೆ ಟೇಸ್ಟು ಅಲ್ಟಿಮೇಟು. ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಟೇಸ್ಟ್ ಮಾತ್ರ. ನಾವು ಶುಭಶ್ರೀ ವಿಜಯಪುರದಲ್ಲಿ ಯಾವ ದೊಡ್ಡ ದೊಡ್ಡ ಹೋಟೆಲ್ ಇದೆ, ಲೀ ಗ್ರ್ಯಾಂಡಿ, ಅವರೆಲ್ಲ ಟೇಸ್ಟ್ ಮಾಡಿದ್ದೀವಿ. ಸೇಮ್ ಕಂಪ್ಯಾರಿಸನ್, ಇದು ಹೋಟೆಲು ಚಿಕ್ಕದಾಗಿರ್ಬೋದು, ಚಿಕ್ಕದಾಗಂದ್ರೂ ಒಳ್ಳೆ ಆಂಬಿಯನ್ಸ್ ಇದೆ, ಆದರೂ ಒಳ್ಳೆ ಟೇಸ್ಟ್ ಕೊಡ್ತದೆ. ಸೊ ಗೈಸ್, ಈಗ ನಮ್ಮ ಆರ್ಡರ್ ಬಂದೈತಿ. ಇದು ಬಟರ್ ರೊಟ್ಟಿ, ಆಮೇಲೆ ಮಿಕ್ಸ್ ಪನ್ನೀರ್ ಮತ್ತು ಕಾಜು, ಎರಡು ಟೇಸ್ಟ್ ಮಾಡೋಣ ಬರ್ರಿ. ಟೇಸ್ಟ್ ಏನಾಯ್ತು ಇದ್ರಾಗ ಮೇನ್ ಏನು ಗೊತ್ತಾಗತ್ತಪ್ಪ ಅಂದ್ರೆ ಕಾಜು, ಕಾಜುದ ಫೀಲ್ನೆಸ್ ಬರತೈತಿ. ನೆಕ್ಸ್ಟ್ ಮಸಾಲ, ಮಸಾಲ ಅಂದರೂ ಭಾರಿ ಟೇಸ್ಟ್ ಕೊಡತ್ತೆ. ಈ ಪ್ಲೇನ್ ಇದಕ್ಕೇನು ಬಟ್ರ್ ಹಾಕಿರ್ತಾರಲ್ಲ, ಬಟ್ರು ಮತ್ತು ಎರಡೂ ಮಿಕ್ಸ್ ಮಾಡಿದ್ರೆ ಅಲ್ಟಿಮೇಟ್ ಟೇಸ್ಟ್ ಬರ್ತೈತಿ. ಬರೀ ಪೂರ್ತಿ ತಿಂತೀನಿ, ಪೂರ್ತಿ ತಿಂದು ಮತ್ತು ಬೇರೆ ಹೇಳ್ತೀನಿ. ಸೈಡಿಗೆ ಅವರು ಆನಿಯನ ಮತ್ತು ಲೆಮನ್ ಕೊಡ್ರ. ಸೊ ಈ ಒಂದು ಬೊಂಬು ಒಳಗಡೆ ಮಾಡಬೇಕಂತ ಯಾವ ರೀತಿ ಒಂದು ಕಾನ್ಸೆಪ್ಟ್ ಕಂಟಿನ್ಯೂ ಮಾಡಿದ್ರೆ
ಹಂಗೆ ಅದೊಂದು ಏನೋ ಇದು ಮಾಡ್ತೀವಿ ಟ್ರೈನಿಂಗ್ ಒಳಗೆ. ಬೇರೆ ಎಲ್ಲ ಕಡೆ ಈಗ ಮಣ್ಣಿದ ಇತ್ರಿ ಅದು ಸಿಮೆಂಟ್ ಮಾಡಿರ್ತಾರೆ, ನಿಮ್ಮ ಮೈಂಡ್ ಒಳಗೆ ಈ ಥರ ಒಂದು ಈ ಥರ ಮಾಡಿದ್ರೆ ಜನರಿಗೆ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗ್ ಒಳಗಿದೆ. ಆಮೇಲೆ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸ್ಟೂಡೆಂಟ್ಸ್ ಬಂದು ಏನು ಆಫ್ ಮಾಡ್ತೀನಿ, ಆಫ್ ಮಾಡಿರ್ತೀವಿ. ಮತ್ತೆ ಬಫೆ ಸಿಸ್ಟಮ್ ಇದೆ, ಎಲ್ಲ ಹಂಡ್ರೆಡ್ ಮಂದಿ ಬಫೆ ಇದ್ಮೇಲೆ ಅವ್ರಿಗೆ ಏನು ಮೆನು ಹೇಳ್ತಾರೋ ಅದನ್ನೆಲ್ಲ ಸ್ನೇಹಿತರೆ. ನೀವು ಸ್ಟೂಡೆಂಟ್ಸ್ ಆದ್ರೆ ನಿಮ್ಮ ಬರ್ಡೇ ಪಾರ್ಟಿ ಮಾಡ್ಕೊಂಡ್ರೆ ಅಂಕಲ್ ಇರ್ತಾರೆ, ನೀವು ಅದಕ್ಕೆ ಮಾತಾಡಿಕೊಂಡು ಎಲ್ಲ ಕಮ್ಮಿ ಮಾಡ್ಕೊಬೋದು. ನೀವು ನೋಡ್ಬೋದು, ನಾವು ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ನೀವು ಅಲ್ಲಿ ಸುತ್ತಮುತ್ತ ಕಾಣ್ತೀವಿ ನೀವು ಯಾವ ರೀತಿ ಆಂಬಿಯನ್ಸ್ ಇದೆ ಅಂತ ಹೇಳ್ಬೋದು. ಈ ಕಡೆ ಫ್ಯಾಮಿಲಿ ಕೂತ್ಕೋಬೋದು, ಮೇಲ್ಗಡೆ ಫ್ಯಾಮಿಲಿ ಫ್ಯಾಮಿಲಿ ಅಷ್ಟೆಲ್ಲ ಫ್ರೆಂಡ್ಸು, ಆಮೇಲೆ ನೀವು ಬೇರೆ ಯಾರೋ ಕರ್ಕೊಂಡ್ಬಂದ್ರು ಆರಾಮಾಗಿ ಚಿಲ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಒಳ್ಳೆಯ ಎಕ್ಸ್ಪೀರಿಯನ್ಸ್. ಸೊ ಸ್ನೇಹಿತರೆ, ಇವತ್ತಿನ ಫುಡ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಒಂದು ಹೊಚ್ಚ ವಯಸ್ಸು ವೀಡಿಯೋದಲ್ಲೇ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್ ಸ್ನೇಹಿತರೆ.